ನನ್ನ ಕವನದ ಹೆಸರು ಕುವೆಂಪು ಮತ್ತು ಉದಾತ್ತ ಚಿಂತನೆಯ ನುಡಿ ಅಭಿವ್ಯಕ್ತಿ. 10ನೇ ಶತಮಾನದ ಪಂಪ ಮಾನವ ಜಾತಿ ತಾನೊಂದೇ ಒಲಂ ಎಂದು ಸಾರಿದರು. 12ನೇ ಶತಮಾನದ ಬಸವಣ್ಣ ದಯವಿಲ್ಲದ ಧರ್ಮ ಅದ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ ಎಂದು ಸಾರಿದರು. ದಯವಿಲ್ಲದ ಧರ್ಮ ಅದ್ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿದರು. 20ನೇ ಶತಮಾನದ ಕುವೆಂಪು, 20ನೇ ಶತಮಾನದ ಕುವೆಂಪು, ಇಲ್ಲಿ ಯಾರೂ ಅಮುಖ್ಯರಲ್ಲ, ಎಲ್ಲರೂ ಮುಖ್ಯರು. ಇಲ್ಲಿ ಯಾರೂ ಅಮುಖ್ಯರಲ್ಲ, ಎಲ್ಲರೂ ಮುಖ್ಯರು. ವಿಶ್ವಮಾನವರಾಗಬೇಕು, ವಿಶ್ವಾತ್ಮಕ ಪ್ರಜ್ಞೆ ಹೊಂದಬೇಕು, ಅನಿಕೇತನವಾಗಬೇಕೆಂದು ಸಾರಿದರು. ಒಂದು ಉದಾತ್ತ ಚಿಂತನೆ ಅಭಿವ್ಯಕ್ತಿಯಾಗಿ ರೂಪುಗೊಳ್ಳಲು ಅದೆಷ್ಟೊಂದು ವರ್ಷಗಳು ಕಾಯಬೇಕು, ಅದೆಷ್ಟೊಂದು ತ್ಯಾಗ ಬಲಿದಾನ ಪರಿಶ್ರಮ ಕಂಡಿದೆ ಆಯಾ ಕಾಲಘಟ್ಟ. ಕುವೆಂಪು ಸೃಜಿಸಿದ ಪಠ್ಯಗಳಲ್ಲಿ ಬದುಕಿನ ಮೂಲಭೂತ ಸಾಂಗತ್ಯದ ಸಾತತ್ಯದ ಹೊಸ ಬೆಳಕಿದೆ. ಕುವೆಂಪು ಸೃಜಿಸಿದ ಪಠ್ಯಗಳಲ್ಲಿ ಬದುಕಿನ ಮೂಲಭೂತ ಸಾಂಗತ್ಯದ ಸಾತತ್ಯದ ಹೊಸ ಬೆಳಕಿದೆ. ಪ್ರತಿಯೊಂದು ಪಾತ್ರಗಳು ಅಭಿವ್ಯಕ್ತಿಸುವ ಗ್ರಹಿಕೆಗಳು ಮಾನವೀಯ ಮೌಲ್ಯ, ಮಾನವ ಪ್ರೇಮ, ಸೌಹಾರ್ದ, ಸಾಮಾಜಿಕ ತಾಯ್ತನದ ಮನುಷ್ಯತ್ವದ ದೇದೀಪ್ಯಮಾನದ ಬೆಳಕಿನ ಹೂರ್ಣವಾಗಿದೆ. ಹೂವಯ್ಯ, ಏಕಲವ್ಯ, ಶಂಬುಕ, ಗುತ್ತಿ, ಹೂವಯ್ಯ, ಏಕಲವ್ಯ, ಶಂಬುಕ, ಗುತ್ತಿ, ಅದೆಷ್ಟೊಂದು ಪಾತ್ರಗಳು ಸಮಾಜವನ್ನು ಮುರಿದುಕಟ್ಟಲು ಹವಣಿಸುತ್ತಿರುತ್ತವೆ. ಪಾತ್ರಗಳ ಮುಖಾಂತರ ಈ ನೆಲದ ಸೊಗಡನ್ನು ಸೊಬಗನ್ನು ಅರ್ಥಪೂರ್ಣವಾಗಿ ದಾಖಲಿಸಿದ್ದಾರೆ. ಸಮಾನತೆ, ಸಹೋದರತೆ, ಭ್ರಾತೃತ್ವ, ಮನುಷ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಜೀವಧಾತುಗಳೆಂದು ಸಮಾಜಕ್ಕೆ ವೈಚಾರಿಕ ಮಳೆಯನ್ನು ಸುರಿಸಿದವರು ಕುವೆಂಪು. ಭಾಷೆಯನ್ನು ಬೆಳಗಿನ ಬೆರಗಲ್ಲಿ ಸಾದೃಶ್ಯಗೊಳಿಸಿದವರು ಕುವೆಂಪು.